ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಅಲ್ಲೇ. ನೆನ್ನೆ ಎಲ್ಲರೂ ಯಾರು ಯಾರಿಗೂ ಪರಿಚಯನೇ ಇರಲಿಲ್ಲ, ಇವಾಗ ಒಂಥರ ಫ್ಯಾಮಿಲಿ ಥರ ಆಗಿದ್ದೀವಿ. ಬೇಡ ಅನಿಸ್ತಿದೆ, ನಡ್ಕೊಂಡು ಬರ್ಬೋದಲ್ಲ ಕೆಳಗಡೆನೆ ಹಾಕಿ. ಎಲ್ಲ ಸ್ಟಾರ್ಟ್ ಆಯಿತು, ಒಂದೊಂದೇ ವಿಡಿಯೋಗೆ ಹೋಗ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ಇನ್ನೇನು ಬರ್ತಾ ಇದ್ದಾರೆ. ಇವಾಗ ನಂದಿ ಕ್ಯಾಂಪ್ ಸೈಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಹೆವಿ ಆಫ್ ರೋಡು ಈ ರೋಡು, ಸ್ವಲ್ಪ ಮಾಡ್ರೇಟ್ ಆಗಿ ಆಫ್ ರೋಡ್ ಇದೆ. ನೆನ್ನೆ ಇಲ್ಲ, ಆ್ಯಕ್ಚುಲಿ ಬರಬೇಕಾದ್ರೆ ಬ್ಯಾಕ್ ಕಿತ್ಕೊಂಬಂತು, ನೆಲದಲ್ಲಿ ಬಿದ್ದೇ ಹೋಯ್ತು. ಹಳ್ದಲ್ಲೆಲ್ಲ ಇಳ್ಸೋಕ್ಕೋಗಿ ಸ್ವಲ್ಪ ಅಂದರೆ ನಿಧಾನಕ್ಕೆ ಬಂದ್ವಿ, ಬಟ್ ಅಂದರೂ ಕಿತ್ಕೊಂಬಂತು. ಮೋಸ್ಟ್ಲಿ ಲೂಸಾಗಿ ಕಟ್ಟಿದೆ ಅನಿಸುತ್ತೆ, ಇವಾಗ ಫುಲ್ಲು ಟೈಟಾಗಿ ಕಟ್ಟಿದ್ದೀನಿ, ನೋಡೋಣ.
ರೋಡ್ ಅಷ್ಟೇ ಅನಿಸುತ್ತೆ ಅಲ್ಲಿಂದ ಅಲ್ಲಿಗೆ. ಫುಲ್ ಟ್ಯಾಂಕ್ ನೆನ್ನೆ ಬರೋಗೆ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದೀವಿ. ಒಂದು ಆಫ್ ರೋಡ್ ಟ್ರಯಲ್ ಮಾಡಿಕೊಂಡು ಅಲ್ಲೊಂದು ಕೆಳಗಡೆನೇ ವಾಟರ್ ಫಾಲ್ಸ್ ಇದೆ ಅಂತ ಅದು ನೋಡ್ಕೊಂಡು ಬೆಂಗಳೂರು ಬೆಂಗಳೂರಿಗೆ ಮೈಸೂರು ಹೈವೇ ಮೇಲೆ ಹೋಗೋದಾ ಅಥವಾ ಇದು ನಾರ್ಮಲ್ ಹಾಸನ ಹೈವೇ ಮೇಲೆ ಹೋಗೋದಾ ಡಿಸೈಡ್ ಮಾಡಬೇಕಿನ್ನು. ನೋಡೋಣ ಎಲ್ಲ ಏನು ಡಿಸೈಡ್ ಮಾಡ್ತಾರೋ. ಏನೋ ರಾಮನಗರ ಎಲ್ಲ ತುಂಬ ಮಳೆ ಅಂತ ಅಂತಿದಾರಂತೆ, ನ್ಯೂಸಲ್ಲೆಲ್ಲ ತೋರಿಸ್ತಿದೆ ಅಂತ. ನೋಡಬೇಕು ಯಾವ ಸೈಡಿಂದ ಹೋಗೋದು ವಾಪಸ್ ಅಂತ. ಪ್ರೋ ಬ್ಯಾಟ್ರಿ ಇರೋದೆ ಎರಡೇ ಬ್ಯಾಟ್ರಿ, ಅದೆಲ್ಲಿವರೆಗೂ ಚಾರ್ಜ್ ಇರುತ್ತೋ ಅಲ್ಲಿವರೆಗೂ ವಿಡಿಯೋ ಮಾಡ್ತೀನಿ ಅಷ್ಟೆ. ಬ್ಯಾಗ್ ಅಂತೂ ಫುಲ್ ಟೈಟಾಗಿ ಕಟ್ಟಿದ್ದೀನಿ ಇವಾಗ. ರೆಸಾರ್ಟ್ ತುಂಬ ಚೆನ್ನಾಗಿದೆ ನೋಡಿ, ಯಾರಾದರೂ ಈ ಕಡೆ ಸ್ಟೇ ಪ್ಲ್ಯಾನ್ ಮಾಡ್ತಿದ್ರೆ ಚೆನ್ನಾಗಿದೆ. ಪ್ರೈಸ್ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಈ ರೈಡಿಗೆ ಒಬ್ಬರಿಗೆ ಪರ್ ಹೆಡ್ 2499 ತೊಗೊಂಡಿದ್ರು ಒನ್ ಸ್ಯಾಟರ್ಡೆ ಮತ್ತು ಸಂಡೇ. ಇನ್ಕಮ್ ಸ್ಯಾಟರ್ಡೆ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು ಎಲ್ಲ. ಹಿಲ್ ಟಾಪ್ ಎಸ್ಟೇಟ್ಸ್ ಅಂತ ಚೆನ್ನಾಗಿದೆ.